ಯಾಕಂದ್ರೆ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ನಮ್ದು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಹೇಳಿದ್ದು. ಈಗ ನಮ್ಮ ಲೇಡೀಸ್ ಅವರು ನಮ್ಮ ಬೇಟಿ ಅವರ ಮೇಲೆ ಅತ್ಯಾಚಾರ ಆಗ್ತಾ ಇದ್ರೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ, ಯಾರು ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅವರು ಮುಂದಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು NGO ದವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾಳೆಗೆ ಟಿಪ್ಪು ಸುಲ್ತಾನ್ ಫೌಂಡೇಶನ್ ಕಡೆಯಿಂದ ಯಾದಗಿರಿಯಲ್ಲಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರು. ಈ ಹೋರಾಟ ಮೈಕ್ರೋ ಫೈನಾನ್ಸ್ ವಿರುದ್ಧ ಇದು ಹೋರಾಟ ಇದೆ. ಎಲ್ಲ ಲೇಡೀಸ್ ಅವರಿಗೆ ಅತ್ಯಾಚಾರ ಆಗ್ತಾ ಇರುವ ಕಂಪ್ಲೇಂಟ್ಸ್ ಇಡೀ ನಮ್ಮ ಸ್ಟೇಟ್ ಕಡೆಯಿಂದ ಬರ್ತಾ ಇದೆ. ಈ ಗುಲ್ಬರ್ಗಾದ ಒಂದು ಐತಿಹಾಸಿಕ ಪ್ರೊಟೆಸ್ಟ್ ಅನ್ನು ಆರ್ಗನೈಸ್ ಮಾಡಿದ್ವಿ ಲಾಸ್ಟ್ ಹೋದ ತಿಂಗಳ 30th ಅಕ್ಟೋಬರಿಗೆ. ಆ ನೋಟಿಸಿ ಎಲ್ಲ ಕಡೆ ಇದು ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಸೋಷಿಯಲ್ ವರ್ಕರ್ಸ್, ಎಲ್ಲ ನಾನ್ ಪೊಲಿಟಿಕಲ್ ಪಾರ್ಟೀಸ್ ಅವರು, NGOs ಅವರು, ಅವರಿಗೆ ಅನ್ಯಾಯ ಏನು ನಮ್ಮ ಲೇಡೀಸ್ ಅವರಿಗೆ ಆಗ್ತಾ ಇರೋದು ಸೊಸೈಟಿಯಲ್ಲಿ, ಆ ಅನ್ಯಾಯಕ್ಕ ವಿರುದ್ಧ ಇದು ಹೋರಾಟ ಇದೆ. ಇದಕ್ಕೋಸ್ಕರ ನಾವು ಎಲ್ಲ ಸೋಷಿಯಲ್ ವರ್ಕರ್ಸ್, ಎಲ್ಲ NGO ಆಕ್ಟಿವಿಸ್ಟ್, ಎಲ್ಲ ಲೇಡೀಸ್ ಅವರಿಗೆ ಒಂದು ವಿನಂತಿಯನ್ನು ಹೇಳ್ತಾ ಇದ್ದೀವಿ. ನಾಳೆಗೆ ಆಫ್ಟರ್ ನಮಾಜ್ ಮಧ್ಯಾಹ್ನ 1 ಗಂಟೆಗೆ 1:30ಗೆ ಹಂಗೆ ಲೊಕೇಶನ್ ಚಿತ್ತಾಪುರ್ ಓಲ್ಡ್ ಚಿತ್ತಾಪುರ್ ರೋಡ್ ಇದೆ ಇದ್ರದ್ದು, ಅಲ್ಲಿ ಭೇಟಿ ಆದರೆ ಎಲ್ಲ ಅಲ್ಲಿಂದ ನಾವು ಎಲ್ಲ ಕಮಿಷನರ್ ಆಫೀಸ್ ಕಡೆ ಒಪ್ಪಿಸಿ ಒಂದು ಮೆಮೊರಾಂಡವನ್ನು ಕೊಡ್ತಾ ಇದ್ದೀವಿ. ಇದರ ವಿರುದ್ಧ ಒಂದು ಅಪ್ಲಿಕೇಶನ್, ಇದರ ಮೇಲೆ ಏನು ಇಮಿಡಿಯೇಟ್ ಆ್ಯಕ್ಷನ್ ಆಗಬೇಕು, ಸರ್ಕಾರ ಕಡೆಯಿಂದ ಆ್ಯಕ್ಷನ್ ಆಗಬೇಕು ಅಂತ ಒಂದು ವಿನಂತಿಯನ್ನು ಹಾಕ್ತಾ ಇದ್ದೀವಿ ನಾವು. ಸೊ ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಇದೆ, ಎಲ್ಲರೂ 1 ಗಂಟೆಗೆ ಅವೈಲೇಬಲ್ ಇರಬೇಕು ಅಲ್ಲಿ. ಯಾಕಂದರೆ ಇದು ಭಾಳ ಅವಶ್ಯ ಡಿಸ್ಕಷನ್ ಇದೆ, ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ನಮ್ಮದು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಹೇಳಿದ್ದು. ಈಗ ನಮ್ಮ ಲೇಡೀಸ್ ಅವರು ನಮ್ಮ ಬೇಟಿ ಅವರ ಮೇಲೆ ಅತ್ಯಾಚಾರ ಆಗ್ತಾ ಇದ್ರೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ, ಯಾರು ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅವರು ಮುಂದಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು NGO ದವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.